ಆರ್ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತ್ ಮೂರನೇ ತಾರೀಕು ಇರುವಂಥವ್ರಿಗೆ 2024 ಶುಭನ ಅಶುಭನ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೂರನೇ ನಂಬರ್ ಅನ್ನೋದು ತುಂಬ ಎಮೋಷ್ನಲ್ ಆಗಿಬಿಡುತ್ತೆ, ತುಂಬ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಅದು ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಭಾವನೆ. ನಿಮಗೆ ರಿಸಲ್ಟ್ ಅಂತೂ ಸಿಗುತ್ತೆ, ಬಟ್ ನಿಮ್ಮ ಎಫರ್ಟ್ ಹಾಕೋದನ್ನ ಯಾವತ್ತೂ ಮರಿಬೇಡಿ. ಯಾವ ಫೀಲ್ಡ್ ಅವ್ರಿಗೆ ತುಂಬ ಒಳ್ಳೇದು ಅಂತಂದರೆ, ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಇವಾಗೇನು 2024ನೇ ಇಸ್ವಿ ಬರ್ತಾ ಇದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರು 2, 11, 20, 29 ತಾರೀಕು ಹುಟ್ಟಿರ್ತೀರಾ, ಎಲ್ಲರೂ ರೂಲ್ ಆಗುವಂಥ ನಂಬರ್ ಬಂದು 2ನೇ ನಂಬರ್ ಬಾಕ್ತಾರೆ. ಸೊ 2ನೇ ನಂಬರ್ ಅವ್ರಿಗೆ ಈ 8ನೇ ನಂಬರ್ ಅಂದರೆ 2024 ಎಲ್ಲ ಟೋಟಲ್ ಮಾಡಿದ್ರೆ 8 ಬರ್ತಾ ಇದೆ. ಸೊ 2ಕ್ಕೂ ಮತ್ತು 8ನೇ ನಂಬರ್ ಕಾಂಬಿನೇಷನ್ ಯಾವ ಥರ ಇರುತ್ತೆ, ಇದು ಶುಭನ ಅಶುಭನ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ಈ 2ನೇ ನಂಬರು ಅಥವಾ 2, 11 ಮತ್ತು 29 ತಾರೀಕಲ್ಲಿ ಹುಟ್ಟಿರೋವಂಥ ಎಲ್ಲರೂ ಕೂಡ ರೂಲ್ ಆಗುವಂಥ ನಂಬರ್ ಬಂದು ಈ 2ನೇ ನಂಬರ್ ಅಥವಾ ಚಂದ್ರಮ ಅಂತ ಹೇಳ್ತೀವಿ, ಅಥವಾ ಚಂದ್ರ ಮನಕಾರಕರ್ ಅಂತಲೂ ಹೇಳ್ತೀವಿ. ಎಲ್ಲೋ ಒಂದು ಕಡೆ 2ನೇ ನಂಬರ್ ಅನ್ನೋದು ತುಂಬ ಎಮೋಷ್ನಲ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ನೀವು ಒಂದು ಯಾವ ರೀತಿ ಆ ಚಂದ್ರಮ ಒಂದು 15 ದಿವಸ ಇಗ್ಗುತ್ತೆ, ಒಂದು 15 ದಿವಸ ಕುಗ್ಗುತ್ತೆ. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕಾಣುತ್ತೆ. ಎಲ್ಲೋ ಒಂದು ಕಡೆ ತುಂಬ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಅಥವಾ ಈಗಿರೋವಂಥ ಮೈಂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗಿರಲ್ಲ, ಅಥವಾ ಈಗೆಲ್ಲೋ ಒಂದು ಕಡೆ ಅದನ್ನು ಮಾಡ್ತೀನಿ ಅಂತಿದ್ದವ್ರು ಸಡನ್ನಾಗಿ ಮಾಡಲ್ಲ ಅನ್ನೋದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗುವಂಥದ್ದು, ಅಥವಾ ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಭಾವನೆ. ಸೊ ಯಾವಾಗಲೂ ಅಷ್ಟೇ ಒಂದು ಭಾವನಾತ್ಮಕ ಲೋಕದಲ್ಲಿ ಅವರೆಲ್ಲೋ ಒಂದು ಕ್ರಿಯೇಟಿವ್ ಝೋನಲ್ಲಿ ಇರ್ತಾರೆ, ತುಂಬ ಒಂದು ಒಬ್ಬೊಂಟಿಯಾಗಿರೋಕ್ಕೆ ಇಷ್ಟ ಬೀಳ್ತಾರೆ, ತುಂಬ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ 2ನೇ ನಂಬರಲ್ಲಿ ಜಾಸ್ತಿ ಇರ್ತದೆ. ಯಾಕಂದರೆ ಅವ್ರಿಗೆ ತುಂಬ ಪ್ಯಾಂಪರ್ ಮಾಡಬೇಕು, ತುಂಬ ಕೇರ್ ಮಾಡಬೇಕು, ತುಂಬ ಮುದ್ದು ಮಾಡಬೇಕು, ಅವ್ರನ್ನ ತುಂಬ ನೋಟಿಸ್ ಮಾಡಬೇಕು, ತುಂಬ ಹೊಗಳಬೇಕು. ಸೊ ಒಂಥರ ಭಾವನಾತ್ಮಕ ಜೀವಿಗಳವರು. ಸೊ ಅಂಥವ್ರಿಗೆ ಈ 8ನೇ ನಂಬರ್ ಬಂದು ಎಲ್ಲೋ ಒಂದು ಕಡೆ ಚಂದ್ರಮ್ಮಗೆ ಆ ಶನಿ ಅನ್ನೋದು ಮಗನೇ ಆದರೂ ಕೂಡ ಎಲ್ಲೋ ಒಂದು ಕಡೆ ಆಪೋಸಿಟ್ ಎನರ್ಜೀಸ್ ಇರ್ತದೆ, ಯಾಕಂದರೆ ತಾಯಿ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಈ ರೀತಿ ಇದ್ದಾಗ ಒಂದು ಕಾಂಬಿನೇಷನ್ಸ್ ಯಾವ ರೀತಿ ಇರುತ್ತೆ, ಅಥವಾ ಯಾವ ರೀತಿ ಒಂದು ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ನೋಡಿ, 2024 ಅನ್ನೋದ್ರಲ್ಲಿ 2 ಮತ್ತು 2 2 ಸಲ ಬರ್ತಾ ಇದೆ. ಅದಾದಮೇಲೆ ನೋಡಿ 24 ಅನ್ನೋದಾದರೂ ಕೂಡ ಅಲ್ಲೂ ಕೂಡ 2, 4 ಸೇರಿ 6 ಬರ್ತಾ ಇದೆ, ಬಟ್ ಅಲ್ಲೂ ಕೂಡ ಒಂದು 2ನೇ ನಂಬರ್ ಬರ್ತಾ ಇದೆ. ಸೊ ಇದೊಂದು ಕಡೆ ನಿಮಗೆ ಪಾಸಿಟಿವ್ ಆಗೂ ಕೆಲಸ ಮಾಡುತ್ತೆ, ನೆಗೆಟಿವ್ ಆಗೂ ಇರ್ತದೆ, ಬಟ್ ಯಾವಾಗ ಅಂತಂದ್ರೆ 50-50% ಇದು. ಸೊ ಆದಷ್ಟು ಯಾವ ಫೀಲ್ಡ್ ಅವ್ರಿಗೆ ತುಂಬ ಒಳ್ಳೆಯದು ಅಂತಂದರೆ, ಎಸ್ಪೆಷಲಿ ಕ್ರಿಯೇಟಿವ್ ಫೀಲ್ಡ್ ಅವ್ರಿಗೆ, ಎಜುಕೇಷನಲ್ಲಿ ಟೀಚಿಂಗ್ ಮಾಡ್ತಿದ್ದೀರಾ, ಪ್ರೀಚಿಂಗ್ ಮಾಡ್ತೀರಾ, ಅಥವಾ ಆನ್ಲೈನಲ್ಲಿ ಏನೋ ಹೇಳ್ಕೊಡ್ತಿದ್ದೀರಾ, ಅಥವಾ ವಾಸ್ತು ಕಲಿತಾ ಇದ್ದೀರಾ, ಅಥವಾ ನ್ಯೂಮರಾಲಜಿ ಕಲಿತಿದ್ದೀರಾ, ಅಂಥವ್ರಿಗೆಲ್ಲ ಭಾಳ ಒಳ್ಳೆಯದಾಗ್ತದೆ. ಯಾವ ಸೆಗ್ಮೆಂಟ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ಯಾವುದೋ ಬಿಲ್ಡಿಂಗ್ ಕಟ್ಟುವಂಥದ್ದು, ಅಥವಾ ಫಿಸಿಕಲ್ ಎಫರ್ಟ್ ಜಾಸ್ತಿ ಹಾಕುವಂಥದ್ದು, ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ, ವರ್ಕ್ ಆಗಲ್ಲ ಅಂತಲ್ಲ ಆಗುತ್ತೆ, ಸ್ವಲ್ಪ ಶ್ರಮ ಹಾಕಬೇಕಾಗತ್ತೆ, ಫಿಸಿಕಲ್ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗತ್ತೆ, ಮತ್ತು ತುಂಬ ಪ್ರಾಕ್ಟಿಕಲಾಗಿ ಬದುಕಬೇಕಾಗತ್ತೆ. ತುಂಬ ಎಮೋಷ್ನಲ್ ಆಗಿರೋವಂಥದ್ದು ಅಥವಾ ತುಂಬ ನೊಂದ್ಕೊಳ್ಳೋವಂಥದ್ದು ಆದಾಗಲೂ ಕೂಡ ಕಷ್ಟ ಆಗುತ್ತೆ. ಎಸ್ಪೆಷಲಿ 2, 11, 22 ತಾರೀಕಲ್ಲಿ ಹುಟ್ಟಿರೋವಂಥವ್ರು ಅಥವಾ 29 ತಾರೀಕಲ್ಲಿ ಹುಟ್ಟಿರೋವಂಥವ್ರು ಮಾತ್ರನೇ ಅಲ್ಲ, ನಿಮ್ಮ ಏಜು ಕೂಡ 20 ಅಥವಾ ಎಲ್ಲೊಂದು ಕಡೆ 29 ಆಗಿದೆ ಆಗಲೂ ಕೂಡ ಇದೆಲ್ಲವೂ ಕೂಡ ವರ್ಕ್ ಆಗುತ್ತೆ. ಸೊ ಅಲ್ಲೂ ಗಮನನ ಕೊಡಿ, ನಾನು 1ನೇ ತಾರೀಕಲ್ಲಿ ಹುಟ್ಟುಬಿಟ್ಟಿದ್ದೀನಿ, ನನ್ನ ಏಜ್ 20, ನನಗೆ ಇದೆಲ್ಲೋ ವರ್ಕ್ ಆಗಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಎರಡೂ ಸಮಯದಲ್ಲೂ ಕೂಡ ಇದೆಲ್ಲವೂ ಕೂಡ ಸಿಂಕ್ ಆಗ್ತಾ ಬರುತ್ತೆ. ಸೊ ಆದಷ್ಟು ಗಮನ ಕೊಡಿ, ಆದಷ್ಟು ನೀವೇನೇ ಕೆಲಸ ಮಾಡಬೇಕಾದ್ರೂ ಕೂಡ ಆ ಶನಿ ತತ್ವನೇ ಹಾಗೆ, ನೀವು ಎಷ್ಟು ಮೈನ ದಂಡಿಸ್ತೀರಾ ಅಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ. ಅಂದರೆ ನಿಮಗೆಲ್ಲವೂ ಕೂಡ ಕರ್ಮಾನುಸಾರನೇ ಸಿಗೋವಂಥದ್ದು. ಹಾಗಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಒಂದು ಮನೆ ಕಟ್ಟಬೇಕು ಅಂತಿದ್ದೀರಾ, ಒಂದು ಮದುವೆ ಆಗಬೇಕು ಅಂತಿದ್ದೀರಾ, ಒಂದು ರಿಲೇಷನ್ಶಿಪ್ಗೇನೋ ಹೋಗಬೇಕು ಅಂತಿದ್ದೀರಾ, ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಬಟ್ ಬಿ ಪ್ರಾಕ್ಟಿಕಲ್, ಸ್ವಲ್ಪ ಸ್ಲೋ ಆಗಿ ಸ್ಟಡಿ ಆಗಿ ಏನೇ ಕೆಲಸ ಮಾಡಿದ್ರು ಮಾಡಿ. 8ನೇ ನಂಬರ್ ಅಂದ್ರೆ ಎಲ್ಲೋ ಒಂದು ಕಡೆ ಸ್ಟೆಬಿಲಿಟಿ, ಎಲ್ಲೋ ಒಂದು ಕಡೆ ಮಂದಗತಿ, ಬಟ್ 100% ವರ್ಕ್ ಆಗುತ್ತೆ, ನಿಮಗೆ ರಿಸಲ್ಟ್ ಅಂತೂ ಸಿಗುತ್ತೆ. ಬಟ್ ನಿಮ್ಮ ಎಫರ್ಟ್ ಹಾಕೋದನ್ನು ಯಾವತ್ತೂ ಮರಿಬೇಡಿ. ಸ್ವಲ್ಪ ಆರ್ಗನೈಸ್ಡ್ ಆಗಿ, ಅಂದರೆ ಆಗಲಿ ಬಿಡು ಹೋಗಲಿ ಬಿಡು ಅಂತ ಎಮೋಷ್ನಲ್ ಆಗಿಬಿಟ್ರೆ ಆಗಲ್ಲ. ಅಥವಾ ನಾನು ಒಂದು ಚಾರ್ಟ್ ಮಾಡ್ಕೊಳ್ಳಿ, ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೇ ಎದ್ದೊಳ್ತೀನಿ. ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಈಗ ಮೂಡ್ ಸ್ವಿಂಗ್ಸ್ ಆಗುವಂಥ ಜಾಸ್ತಿ ಇದ್ರೆ ನಾವೇನು ಮಾಡಬೇಕು, ಮೂಡ್ ಸ್ವಿಂಗ್ಸ್ ಆಗದೇ ಇರೋ ರೀತಿ ನೋಡ್ಕೊಬೇಕಾಗತ್ತೆ. ಸೊ ಒಂದು ಸೇವಾ ಮನೋಭಾವನೆ ಇಟ್ಕೊಳ್ಳಿ, ಯಾವುದಾದ್ರು ಒಂದು ಹಾಸ್ಪಿಟ್ಲಿಗೋ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ನಿಮ್ಮ ಸರ್ವಿಸಸ್ನ ಆಫರ್ ಮಾಡೋವಂಥದ್ದು, ಅಥವಾ ವಾಲಂಟಿಯರ್ ಆಗಿ
ಶನಿವಾರ ಶನಿವಾರ ಹೋಗಿ ಏನಾದ್ರೂ ಹೆಲ್ಪ್ ಮಾಡುವಂಥದ್ದು ಇವೆಲ್ಲವೂ ಮಾಡೋದ್ರಿಂದ ಅದ್ಭುತವಾಗಿ ನೀವು ಆ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರಾ. ಇಲ್ಲ, ಆದಷ್ಟು ಸಿಂಪಲ್ಲಾಗಿ 2024 ಬರೀ 24 ಅಂತ ಬರೆಯೋದನ್ನು ಎಲ್ಲ ಕಡೆ ಅಪ್ಡೇಟ್ ಮಾಡ್ತಾ ಬನ್ನಿ. ಒಂದು ಚೆಕ್ ಆಗಲಿ, ಒಂದು ಡೇಟ್ ಆಗಲಿ, ಅಥವಾ ಎಲ್ಲೋ ಒಂದು ಕಡೆ ನೀವು ಬರೆಯೋದಲ್ಲಾಗಲಿ, ಎಲ್ಲವೂ ಕೂಡ ಒಂದು 24 ಅಂತ ಬರೆಯೋದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಬನ್ನಿ. ಅವಾಗೇನಾಗುತ್ತೆ, ಶುಕ್ರನ ಪ್ರಭಾವಕ್ಕೆ ವರ್ಕ್ ಆಗುತ್ತೆ, ತುಂಬ ಈಸಿಯಾಗಿ ಆ ನೆಗೆಟಿವಿಟಿಯಿಂದ ಹೊರಗಡೆ ಬರುವಂಥದ್ದಾಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ 2ನೇ ತಾರೀಕಲ್ಲಿ ಹುಟ್ಟಿರುವಂಥವ್ರು ಯಾವ ರೀತಿ ಪ್ರಾಕ್ಟಿಕಲ್ ಆಗಿರಬೇಕು, ಯಾವ ರೀತಿ ಆ ಲೇಸಿನೆಸ್ಸಿಂದ ಹೊರಗಡೆ ಬರಬೇಕು, ಯಾವ ರೀತಿ ಆ ಎಮೋಷ್ನಲ್ ಏನು ಅವ್ರದೇ ಒಂದು ಪ್ರಪಂಚ ಮಾಡ್ಕೊಂಡಿರ್ತಾರೆ ಅದೆಲ್ಲವೂ ಕಡೆಯಿಂದ ಹೊರಗಡೆ ಬಂದು ಪ್ರಾಕ್ಟಿಕಲ್ ಆಗಿ ಜೀವನನ ನೋಡ್ಕೊಬೇಕು, ಆದಷ್ಟು ಫಿಸಿಕಲ್ ಎಫರ್ಟನ್ನು ಹಾಕಬೇಕು. ಸೊ ಇದೆಲ್ಲ ಮಾಡಿದ್ದೆ ಆದರೆ ಒಳ್ಳೆ ಡೈರೆಕ್ಟರ್ಸು, ಏನೋ ಒಂದೇ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಒಳ್ಳೆ ಒಳ್ಳೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ, ಅದ್ಭುತವಾದಂಥ ರಿಸಲ್ಟ್ಸ್ನ ನೀವು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರೊಂದಿಗೆ ಏನೋ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೆ. ವಂದನೆಗಳು.